ಮಹಾಭಾರತದ ಅಂತ್ಯಕ್ಕೆ ಕೌರವ ವಂಶದವರೆಲ್ಲ ಸಾವನ್ನಪ್ಪಿ ಇಡೀ ವಂಶ ನಿರ್ನಾಮ ಆಗತ್ತೆ ಅಂತ ನೀವ್ ಅನ್ಕೊಂಡಿದ್ರೆ ಅದು ತಪ್ಪು. ಕುರುಕ್ಷೇತ್ರ ಯುದ್ಧ ಮುಗಿದ್ಮೇಲೂ ಜೀವಂತವಾಗಿ ಉಳಿಯೋ ಕೌರವ ವಂಶದವನು ಯಾರು ಗೊತ್ತಾ? ಯುದ್ಧ ಆರಂಭ ಆಗೋಕ್ಕೂ ಮುನ್ನ ಶ್ರೀಕೃಷ್ಣ ಕರ್ಣನಿಗೆ ಪಾಂಡವರನ್ನ ಬೆಂಬಲಿಸೋಕೆ ಹೇಳ್ತಾನೆ, ಆದ್ರೆ ಕರ್ಣ ಒಪ್ಪೋದಿಲ್ಲ. ಯುಧಿಷ್ಠಿರ ಸಮರಕ್ಕೂ ಮುನ್ನ ಎರಡೂ ಸೈನ್ಯದ ಸಮ್ಮುಖದಲ್ಲಿ ಯಾರಾದರೂ ಸೈನ್ಯ ಬದಲಾಯಿಸುವವರಿದ್ರೆ ಈಗಲೇ ಬದಲಾಯಿಸಬಹುದು, ಯುದ್ಧ ಆರಂಭವಾದ್ಮೇಲೆ ಪಕ್ಷ ಬದಲಿಸೋದು ಯುದ್ಧ ನೀತಿಗೆ ವಿರುದ್ಧ ಅಂತ ಹೇಳ್ತಾನೆ. ಆಗ ಕೌರವ ಪಡೆಯಿಂದ ಒಬ್ಬ ಪಾಂಡವರ ಕಡೆಗೆ ಬಂದು ಸೇರ್ಪಡೆ ಆಗ್ತಾನೆ. ಆ ಒಬ್ಬನ ಹೆಸರೇ ಯುಯುತ್ಸು. ಯುಯುತ್ಸು ಧೃತರಾಷ್ಟ್ರನ ಮಗ, ಗಾಂಧಾರಿಯ ದಾಸಿ ಸುಗದಾಗೆ ಜನಿಸಿದ ಪುತ್ರ. ದುರ್ಯೋಧನನ ಕೆಟ್ಟ ಆಲೋಚನೆಗಳು ಕೆಟ್ಟ ಕಾರ್ಯಗಳಿಂದ ಬೇಸತ್ತು ತಾನು ಧರ್ಮದ ದಾರಿನಲ್ಲಿ ನಡೆಯಬೇಕು ಅಂತ ನಿರ್ಧಾರ ಮಾಡಿದವನು. ಇನ್ನು ಮಹಾಭಾರತದಲ್ಲಿ ಯುಯುತ್ಸು ಅನೇಕ ಬಾರಿ ದುರ್ಯೋಧನನ ಕುತಂತ್ರಗಳನ್ನ ಪಾಂಡವರಿಗೆ ತಿಳಿಸಿ ಸಹಾಯವನ್ನ ಮಾಡ್ತಾನೆ. ಒಮ್ಮೆ ದುರ್ಯೋಧನ ನೀರಿಗೆ ವಿಷ ಹಾಕಿ ಪಾಂಡವರನ್ನ ಕೊಲ್ಲೋ ಯತ್ನ ಮಾಡಿದಾಗ ಆ ರಹಸ್ಯವನ್ನ ತಿಳಿಸಿ ಭೀಮನ ಪ್ರಾಣವನ್ನ ಉಳಿಸ್ತಾನೆ. ಹೀಗೆ ಕೌರವ ಪಡೆಯವನಾದ್ರೂ ಯುಯುತ್ಸು ಧರ್ಮದ ದಾರಿನಲ್ಲಿ ನಡೆಯೋನು. ಅಷ್ಟೇ ಅಲ್ಲ, ಈತ ಮಹಾನ್ ಶಕ್ತಿಶಾಲಿ. 720,000 ಸೈನಿಕರನ್ನ ಏಕಕಾಲಕ್ಕೆ ಎದುರಿಸುವ ಶಕ್ತಿ ಇರೋ 11 ಮಹಾರಥಿಗಳಲ್ಲಿ ಈತ ಕೂಡ ಒಬ್ಬ. ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಬೆಂಬಲವಾಗಿ ನಿಂತು ಯುದ್ಧವನ್ನ ಮಾಡ್ತಾನೆ. ಯುದ್ಧದ 7ನೇ ದಿನಕ್ಕೆ ಕೃಪಾಚಾರ್ಯರಿಂದ ಆಕ್ರಮಣಕ್ಕೆ ಒಳಗಾಗಿ ಗಾಯಗೊಳ್ತಾನೆ. ಆದ್ರೂ ಹಿಂಜರಿಯದೆ ಸೆಣೆಸಾಟ ಮುಂದುವರಿಸ್ತಾನೆ. 14ನೇ ದಿನ ಶಕುನಿಯ ಮಗ ಉಲೂಕನಿಗೆ ಆಕ್ರಮಣ ಮಾಡ್ತಾನೆ. ಇನ್ನೇನ್ ಆತನನ್ನ ಸಾಯಿಸ್ಬೇಕು ಅನ್ನೋಷ್ಟರಲ್ಲಿ ಉಲೂಕ ತಪ್ಪಿಸ್ಕೊಳ್ತಾನೆ. ಹೀಗೆ ಯುದ್ಧದಲ್ಲಿ ಪಾಂಡವರಿಗೆ ಬೆಂಬಲವಾಗಿ ನಿಂತು ಹೋರಾಡ್ತಾನೆ ಯುಯುತ್ಸು. ಕೊನೆಗೆ ಕೌರವ ಕುಲದವರು ಎಲ್ಲರೂ ನಾಶವಾದ್ರೂ ಧರ್ಮದ ದಾರಿನಲ್ಲಿ ನಡೆದ ಯುಯುತ್ಸು ಜೀವಂತವಾಗಿ ಉಳಿತಾನೆ. ಮನುಷ್ಯನ ಮೂಲ ಯಾವುದು ಅನ್ನೋದಕ್ಕಿಂತ ಆತ ಯಾವ ದಾರಿಲಿ ನಡೀತಾನೆ ಅನ್ನೋದು ಮುಖ್ಯ ಎಂಬ ಸಂದೇಶಕ್ಕೆ ಉದಾಹರಣೆ ಆಗ್ತಾನೆ ಯುಯುತ್ಸು.